good morning students welcome to economics classes in the last class we were discussed about the measurement of national income today we will going to discuss about some macroeconomic identities some macroeconomic identities national income we can express it in

ಅವುಗಳೆಂದರೆ ಜಿ ಡಿ ಪಿ ಎನ್ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಪಿ ಐ ಡಿ ಪಿ ಐ ನಾಮಮಾತ್ರ ಮತ್ತು ನೈಜ ಆದಾಯ ಮುಂತಾದವು ಅಸ್ ನಾವು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡಿಟೇಲ್ ಒನ್ ಬೈ ಒನ್ ಇನ್ ದ್ಯಾಟ್ ಫಸ್ಟ್ ಒನ್ ಈಗ ನಾವು ಅವುಗಳನ್ನು ಒಂದರ ನಂತರ ಒಂದರಂತೂ ವಿಸ್ತಾರವಾಗಿ ಅಧ್ಯಯನ ಮಾಡೋಣ ಇನ್ ದ್ಯಾಟ್ ಫಸ್ಟ್ ಒನ್ ಕ್ರಾಸ್ ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಸಿಯ ಉತ್ಪನ್ನ ग्रॉस डोमेस्टिक प्रोडक्ट और जी डी पी इस दि एग्रीगेट वैल्यू ऑफ फाइनल गुड्स एंड सर्विसज प्रोड्यूसड इन द कंट्री ड्यूरिंग ए इयर दैट मीन्स वाट आर दि एग्रीगेट वैल्यू ऑफ वाट फाइनल गुड्स एंड सर्विसज प्रोड्यूसिंग इन द कंट्री देर ವ್ಯಾಲ್ಯೂ ವಿಲ್ ಗಿಂಗ್ ಟು ಟೇಕ್ ಇನ್ ಟು ಅಕೌಂಟ್ ದಟ್ ಈಸ್ ಜಿ ಡಿ ಪಿ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನವೆಂದು ಕರೆಯುತ್ತೇವೆ ಇನ್ ಅದರ್ ವರ್ಡ್ಸ್ ಜಿ ಡಿ ಪಿ ಈಸ್ ದಿ total money value of all final goods and services produced within the country by the nationals of the country and by foreign nationals staying in the country during a year here we are going to take as or consider as

ಜಿ ಡಿ ಪಿ ಇದು ಒಟ್ಟು ಹಣದ ಮೌಲ್ಯವನ್ನು ಕುರಿತು ಹೇಳುತ್ತದೆ ಎಲ್ಲ ಸರಕು ಸೇವೆಗಳ ಅಥವಾ ಅಂತಿಮ ಸರಕು ಸೇವೆಗಳ ಹಣದ ಮೌಲ್ಯ ಒಂದು ದೇಶ ಉತ್ಪಾದಿಸಿದ ಸರಕು ಸೇವೆಗಳ ಮೌಲ್ಯ ಮತ್ತು ವಿದೇಶಿ ಕೆಲಸಗಾರರು ಅಥವಾ ವಿದೇಶಿ ಕಂಪನಿಗಳು ದೇಶದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಕುರಿತು ಹೇಳುತ್ತದೆ ಹಿಯರ್ ಯು ಹ್ಯಾವ್ ಟು ನೌ ಅಬೌಟ್ ದಿ ಥಿಂಗ್ ವಾಟ್ ವಿ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ That is, it ignores the value of goods and services produced by non resident Indians working in foreign countries. In the same time, it considers the goods and services value produced by foreigners working in India. ಅನಿವಾಸಿ ಭಾರತೀಯರಿದ್ದಾರೆ ಅವರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದೇ ಸಮಯದಲ್ಲಿ ಯಾರು ವಿದೇಶಿಗರು ಭಾರತದಲ್ಲಿ ವಾಸಿಸುತ್ತಿರುತ್ತಾರೋ ಅವರು ಉತ್ಪಾದಿಸುವ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ ದೇರ್ ಫೋರ್ ಜಿ ಡಿ ಪಿ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ಎಕ್ಸ್ ಹಿಯರ್ ಸಿ ಈಕ್ವಲ್ ಟು ಗ್ರಾಸ್ ಫೈನಲ್ ಕನ್ಜಂಪ್ಷನ್ ಎಕ್ಸ್ಪೆಂಡಿಚರ್ ಸಿ ಅಂದರೆ ಒಟ್ಟು ಅಂತಿಮ ಅನುಭೋಗಿ ಅಥವಾ ಅನುಭೋಗದ ವೆಚ್ಚ ಐ ಈಕ್ವಲ್ ಟು ಗ್ರಾಸ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಐ ಅಂದರೆ ಒಟ್ಟು ಖಾಸಗಿ ವಲಯದ ಹೂಡಿಕೆ ಜಿ ಇಕ್ವಲ್ ಟು ಗೋರ್ಮೆಂಟ್ಸ್ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಜಿ ಅಂದರೆ ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ ಎಕ್ಸ್ इजल टू न्यू वाला अरे ही देन नेक्स्ट वन दैट इज़ सेकेंड वन नेट डोमेस्टिक प्रोडक्ट वाला देशीय उत्पन्न नेट डोमेस्टिक प्रोडक्ट इज दि अग्रिगेट मनी वैल्यू आफ् आल फैनल गुड्स एंड सर्विस प्रड्यूसड विदिंद कंट्री ऐसियेसर इन द ग्रॉस नैशनल प्रोडक्ट यू वि गोयिंगू डिडक्टिंग दि डप्रिशियेस कॉस्ट आर डिप्रिसन यू विट दि नेोमेस्टि प्रोडक्ट न्यू देशीय उत्पन्न ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಬರುವ ಮೌಲ್ಯವೇ ನಿವ್ವಳ ದೇಶೀಯ ಉತ್ಪನ್ನ ನಿವ್ವಳ ದೇಶೀಯ ಉತ್ಪನ್ನ ಹೇಗೆ ಬರುತ್ತದೆ ಅಂದರೆ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್ ಎ ಪಾರ್ಟ್ ಆಫ್ ದಿ ಕ್ಯಾಪಿಟಲ್ ಅಸೆಟ್ಸ್ ಆರ್ ಡಿಪ್ರಿಷಿಯೇಟೆಡ್

ಸಂಪತ್ತು ಸವಿದು ಹೋಗುತ್ತದೆ ಅಥವಾ ಸವಕಳಿಯನ್ನು ಹೊಂದುತ್ತದೆ ಕೆಲವೊಂದು ಅವಧಿಯ ನಂತರ ಈ ಬಂಡವಾಳದ ಆಸ್ತಿಯು ದುರಸ್ತಿಯನ್ನು ಮತ್ತು ಬದಲಾವಣೆಯನ್ನು ಬಯಸ್ತದೆ ಆದ್ದರಿಂದ ಬಂಡವಾಳದ ಕೆಲವು ಭಾಗವನ್ನು ತೆಗೆದಿಡಲಾಗುತ್ತದೆ ಸವಕಳಿ ವೆಚ್ಚದ ರೂಪದಲ್ಲಿ ದೇರ್ ಫೋರ್ ಎನ್ ಡಿ ಪಿ ಕೋರ್ಟು ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಜಿ ಡಿ ಪಿ ಮೈನಸ್ ಸವಕಳಿ ವೆಚ್ಚ ದ ತರ್ಡ್ ಒನ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ Here, you will going to consider as what are the aggregate money value of all final goods and services produced by a country in a year, including net income from abroad. That means, in the calculation of gross national product, you will going to consider. ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಬೈ ಎ ಕಂಟ್ರಿ ಇನ್ ಎ ಇಯರ್ ಇನ್ಕ್ಲೂಡಿಂಗ್ ವಾಟ್ ದ ನೆಟ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಇಲ್ಲಿ ನಾವು ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಸೇವೆಗಳ ಮೌಲ್ಯವನ್ನು ಮತ್ತು ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನು ಗಣನೆಗೆ ತೆಗೆದುಕೊಂಡು ಒಟ್ಟು राष्ट्रीय उत्पन्न हाकते इन अदर वर्ड्स जी एंड पी मेजर्स दि टोटल मनी वैल्यू आफ् आल फाइनल गूड्स एंड सर्विस प्रोड्यूस्ड इन ए नेशन इन ए पर्टिकुलर इयर प्लस इनकम अर्न बाय इट्स नॉन रेसिडेंट्स माइनस इनकम अर्न ಬೈ ಫಾರೆನರ್ಸ್ ಸ್ಟೇಯಿಂಗ್ ಇನ್ ದ್ಯಾಟ್ ಕಂಟ್ರಿ ಅಂದರೆ ಇನ್ನೊಂದು ರೀತಿಯಾಗಿ ಹೇಳಬೇಕಂದರೆ ಜಿ ಎನ್ ಪಿಯನ್ನು ಲೆಕ್ಕ ಹಾಕುವಾಗ ಒಟ್ಟು ಹಣದ ಮೌಲ್ಯವನ್ನು ಅಂದರೆ ಸರಕು ಮತ್ತು ಸೇವೆಗಳ ಒಂದು ದೇಶದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ ಅದರೊಂದಿಗೆ ವಿದೇಶದಲ್ಲಿ ಇರುವ ಅಥವಾ ಅನಿವಾಸಿ ಭಾರತೀಯರು ಗಳಿಸಿದ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ ಮತ್ತು ದೇಶದಲ್ಲಿರುವ ವಿದೇಶಿಗರು ಉತ್ಪಾದಿಸಿದ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂದರೆ ಮೈನಸ್ ಮಾಡುತ್ತೇವೆ ದೇರ್ ಫೋರ್ ಜಿ ಎನ್ ಪಿ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಪಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಜಿ ಎನ್ ಪಿಯನ್ನು ಈ ರೀತಿಯಾಗಿ ಲೆಕ್ಕ ಹಾಕಲಾಗುತ್ತದೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಪಿ ಇಲ್ಲಿ ಸಿ ಅಂದರೆ ಏನೊಂದು ಗೊತ್ತಿದೆ ನಿಮಗೆ ಐ ಅಂದರೆ ಗೊತ್ತಿದೆ ಮತ್ತು ಜಿ ಅಂದರೆ ಗೊತ್ತಿದೆ ಇಲ್ಲಿ ನಾವು ಎಕ್ಸ್ ಬಗ್ಗೆ ಎಮ್ ಬಗ್ಗೆ ಆರ್ ಬಗ್ಗೆ ಮತ್ತು ಪಿ ಬಗ್ಗೆ ಮಾತ್ರ ತಿಳಿದುಕೊಳ್ಬೇಕಾಗುತ್ತೆ ಎಕ್ಸ್ ದಟ್ ಮೀನ್ಸ್ ಎಕ್ಸ್ಪೋರ್ಟ್ ರಫ್ತು ಎಮ್ ದಟ್ ಮೀನ್ಸ್ ಇಂಪೋರ್ಟ್ ದಟ್ ಈಸ್ ಆಮದು ಆರ್ ದಟ್ ಮೀನ್ಸ್ ರೆಸಿಪ್ಟ್ಸ್ ದಟ್ ಈಸ್ ಸ್ವೀಕೃತಿ ಮತ್ತು ಪಿ ದಟ್ ಮೀನ್ಸ್ ಪೇಮೆಂಟ್ ದಟ್ ಈಸ್ Pavati now bear are yeah could Then fourth one net national product. It is also like GDP. In the GDP, we will go into deducting the depreciation cost, we'll get the NNP like that only here. NNP GNP includes the value of total output of consumption goods and investment goods. GDP that includes what? total value of output of consumption.

ಅಥವಾ ಬಂಡವಾಳ ಸರಕುಗಳ ಮೌಲ್ಯವನ್ನು ಒಳಗೊಂಡಿರುತ್ತದೆ ಅದರಲ್ಲಿ ನಾವು ಸವಕಳಿ ವೆಚ್ಚವನ್ನು ಕಳೆದರೆ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ದೊರೆಯುತ್ತದೆ ದ್ವರ್ ಎನ್ ಎನ್ ಪಿ ಈಕ್ವಲ್ ಟು ಜಿ ಎನ್ ಪಿ ಮೈನಸ್ ಡಿ ಸಿ ನಿವ್ವಳ राष्ट्रीय उत्पन्न उत्पन्नोल टू वू राष्ट्रीय उत्पन्न माइनस सवक वेच दि अबव इक्वेशन गिव्स अस् एंडन पी मार्केट प्राइस दि अबव इक्वेशन दट गिव वाट एन एंड पी मार्केट प्राइस बट प्राइसेस

ಪರೋಕ್ಷ ತೆರಿಗೆಯನ್ನು ಒಳಗೊಂಡಿರುತ್ತೇವೆ ಒಳಗೊಂಡಿರುತ್ತವೆ ಈ ಮಾರುಕಟ್ಟೆ ಈ ತೆರಿಗೆಗಳು ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುತ್ತವೆ ಹೋಗುತ್ತವೆ ದೇರ್ ಫೋರ್ ಟ್ಯಾಕ್ಸಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಾಮ್ ಆ್ಯಂಡ್ ಸಬ್ಸಿಡೀಸ್ ಶುಡ್ ಬಿ ಅಡೆಡ್ ಟು ದಿ ಎನ್ ಎನ್ ಪಿ ಟು ಗೆಟ್ ಆರ್ ಟು ಕ್ಯಾಲ್ಕುಲೇಟ್ ನೆಟ್ ನ್ಯಾಷನಲ್ ಇನ್ಕಮ್ ಆ್ಯಟ್ ಪ್ಯಾಕ್ಟರ್ ಕಾಸ್ಟ್ ಆರ್ ನ್ಯಾಷನಲ್ ಇನ್ಕಮ್ ನಾವು ನೀವುಗಳ ರಾಷ್ಟ್ರೀಯ ಉತ್ಪನ್ನವನ್ನು ಉತ್ಪಾದನಾಂಗಗಳ ವೆಚ್ಚದ ರೂಪದಲ್ಲಿ ಲೆಕ್ಕ ಲೆಕ್ಕಹಾಕಬೇಕಾದರೆ ತೆರಿಗೆಗಳನ್ನು ಕಳೆಯಬೇಕಾಗುತ್ತದೆ ಮತ್ತು ಸಹಾಯಧನಗಳನ್ನು ಸೇರಿಸಬೇಕಾಗುತ್ತದೆ ಆದ್ದರಿಂದ

ರಾಷ್ಟ್ರೀಯ ಉತ್ಪನ್ನ ಇಜಿಕೊಳ್ತು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಮೈನಸ್ ಪರೋಕ್ಷ ತೆರಿಗೆಗಳು ಪ್ಲಸ್ ಧನಗಳು ದ ನೆಕ್ಸ್ಟ್ ಒನ್ ದಟ್ ಈಸ್ ಫಿಫ್ತ್ ಒನ್ ಪರ್ಸನಲ್ ಇನ್ಕಮ್ ವೈಯಕ್ತಿಕ ಆದಾಯ ಅಥವಾ व्यक्तिगत आदाय नेशनल इनकम ऑफ ए कंट्री इज डिस्ट्रीब्यूटेड अमंग द पीपल ऑफ ए कंट्री इन द फॉर्म ऑफ फैक्टर इनकम दैट दट द नेशनल इनकम इज गोइंग टू डिस्ट्रीब्यूट अमंग द पीपल ऑफ ए कंट्री In the form of what? Factor income. Therefore, personal income is that part of national income of a country which is received by people or households. That is, the personal income is that part of national income that is, who is going to by, receive by ಪೀಪಲ್ ಆರ್ ಹೌಸ್ ಹೋಲ್ಡ್ಸ್ ರಾಷ್ಟ್ರೀಯ ಆದಾಯವನ್ನು ಆ ದೇಶದಲ್ಲಿರುವ ಜನರಲ್ಲಿ ಉತ್ಪಾದನಾಂಗಗಳ ಆದಾಯದ ರೂಪದಲ್ಲಿ ಹಂಚಲಾಗುತ್ತದೆ ವ್ಯಕ್ತಿಗತ ಆದಾಯವು ರಾಷ್ಟ್ರೀಯ ಆದಾಯದ ಆ ಒಂದು ಭಾಗವಾಗಿದೆ ಅದು ಆ ದೇಶದಲ್ಲಿರುವ ಜನರು ಅಥವಾ ಕುಟುಂಬಗಳು ಪಡೆಯುವ ಆದಾಯ ದೇರ್ ಫೋರ್ ನ್ಯಾಷನಲ್ ಇನ್ಕಮ್ ಈಕ್ವಲ್ ಟು ಆರ್ ದಟ್ ಈಸ್ ಪಿ ಐ ಪರ್ಸ್ನಲ್ ಇನ್ಕಮ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್ ಮೈನಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ Minus corporate income taxes minus social security contributions plus transfer payments. People are the factors, they are not going to get all the income as personal income. In that, you have to minus. The undistributed profits and also corporate income taxes, then social security contributions, but add transfer payments. Rakti Gata is equal to Rashtriya minus Vitarnayagada Company. ಲಾಭ ಮೈನಸ್ ಕಂಪನಿಯ ನೇರ ತೆರಿಗೆಗಳು ಮೈನಸ್ ಸಾಮಾಜಿಕ ಭದ್ರತಾ ಕೊಡುಗೆಗಳು ಪ್ಲಸ್ ವರ್ಗಾವಣೆ ಪಾವತಿಗಳು ಹಿಯರ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಲೈಕ್ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಇನ್ಶೂರೆನ್ಸ್ ಎಕ್ಸೆಟ್ರಾ ಸಾಮಾಜಿಕ ಭದ್ರತೆಗಳೆಂದರೆ ಅಥವಾ ಸಾಮಾಜಿಕ ಭದ್ರತೆಯ ಉದಾಹರಣೆಗಳು ಭವಿಷ್ಯ ನಿಧಿ ವಿಮೆ ಮುಂತಾದವು ಟ್ರಾನ್ಸ್ಫರ್ ಪೇಮೆಂಟ್ಸ್ ಲೈಕ್ ಸಬ್ಸಿಡೀಸ್ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಸ್ಕಾಲರ್ಶಿಪ್ಸ್ ಎಕ್ಸೆಟ್ರಾ ವರ್ಗಾವಣೆ ಪಾವತಿಗಳಿಗೆ ಉದಾಹರಣೆಗಳೆಂದರೆ ಸಹಾಯಧನಗಳು ಹಿರಿಯ ನಾಗರಿಕ ಪಿಂಚಣಿ ವಿಡೋ ಪೆನ್ಷನ್ ದಟ್ ಈಸ್ ವಿಧವಾ ವೇತನ ಮತ್ತು ಶಿಷ್ಯ ವೇತನಗಳು ಮುಂತಾದವು ದೆನ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ದಿ ಸಿಕ್ಸ್ತ್ ಒನ್ ಡಿಸ್ಪೋಸಲ್ ಪರ್ಸ್ನಲ್ ಇನ್ಕಮ್ ಆರ್ ಪರ್ಸ್ನಲ್ ಡಿಸ್ಪೋಸಲ್ Income. The whole of the personal income cannot be spent on consumption. But the personal income are issued by the people that will not be going to spend all on consumption because taxes have to be paid on the income. Because tax should be paid on the income or issued by the people therefore the actual income which can be spent on consumption after deducting direct taxes is disposal income that means the actual income that means what we people are going to spend on consumption after the what we people are going to deduct in the form of direct taxes. What is left that will go into spent on consumption, disposal, personal income, or personal disposal income. which HM ವ್ಯಕ್ತಿಗತ ಆದಾಯ ವ್ಯಕ್ತಿಗಳು ಅಥವಾ ಉತ್ಪಾದನಾಂಗಗಳು ಪಡೆಯುವ ಎಲ್ಲ ಆದಾಯವನ್ನು ಅನುಭೋಗದ ಮೇಲೆ ವೆಚ್ಚ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆ ಆದಾಯದ ಮೇಲೆ ಕೆಲವೊಂದು ತೆರಿಗೆಗಳನ್ನು ಕೊಡಬೇಕಾಗುತ್ತದೆ ಆದ್ದರಿಂದ ಯಾವ ವಾಸ್ತವವಾಗಿ ಯಾವ ಆದಾಯವನ್ನು ಅನುಭೋಗದ ಮೇಲೆ ವೆಚ್ಚ ಮಾಡಲಾಗುತ್ತದೆ ಎಂದರೆ ಡಿಡಕ್ಟ್ ಅಂದರೆ ತೆರಿಗೆಗಳನ್ನು ತುಂಬಿ ಉಳಿದ ಆದಾಯವನ್ನು ನಾವು ಅನುಭೋಗದ ಮೇಲೆ ವೆಚ್ಚ ಮಾಡಬಹುದು ಅದನ್ನೇ ನಾವು ವೆಚ್ಚ ಮಾಡಬಹುದಾದ ವ್ಯಕ್ತಿಗತ ಆದಾಯವೆಂದು ಕರೆಯುತ್ತೇವೆ

Nominal income and real income. Nominal, नाम इनकम आंड रियल इनकम नमिनल नाममात्र आदाय नैज आदाय नॉमिनल इनकम फिगर्स आर्वन इन आर्शनल इनकम फिगर्स आर्वन इन करे प्राइसस् आर् इन काटेंट प्राइसस् National income figures are given in what? Current prices or in constant prices. When the national income figures are expressed in the prices prevailing in the year in which it is calculated, it is called nominal national income.

ಲೆಕ್ಕ ಹಾಕುತ್ತೇವೆ ನಾಮ ಮಾತ್ರ ರಾಷ್ಟ್ರೀಯ ಆದಾಯವು ಸದ್ಯದ ವರ್ಷದ ಅಥವಾ ಪ್ರಸಕ್ತ ವರ್ಷದ ಬೆಲೆಗಳಲ್ಲಿ ಪರಿಗಣಿಸಿದರೆ ಅದು ನಾಮ ಮಾತ್ರ ಆದಾಯವೆಂದು ಹೇಳುತ್ತೇವೆ ಫಾರ್ ಇನ್ಸ್ಟನ್ಸ್ ಇಫ್ ದ ನ್ಯಾಷನಲ್ ಇನ್ಕಮ್ ಆಫ್ ದಿ ಇಯರ್ ಟೂ ಥೌಸಂಡ್ ತರ್ಟೀನ್ ಫೋರ್ಟೀನ್ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ ಪರ್ ದಿ ಪ್ರೈಸಸ್ ಪ್ರಿವೇಲಿಂಗ್ ಇನ್ ದ್ಯಾಟ್ ಇಯರ್ ಉದಾಹರಣೆಗೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರ ವರ್ಷದಲ್ಲಿ ಇರುವ ಬೆಲೆಗಳು ಆ ವರ್ಷದಲ್ಲಿರುವ ಬೆಲೆಗಳಿಗೆ ಆಧಾರವಾಗಿ ಆ ವರ್ಷದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಿದರೆ ಅದು ನಾಮ ಮಾತ್ರ ಆದಾಯ ಇಟ್ ಬಿಕಮ್ಸ್ ದಿ ವಾಟ್ ನ್ಯಾಮಿನಲ್ ನ್ಯಾಷನಲ್ ಇನ್ಕಮ್ ಬಟ್ ನಾಮಿನಲ್ ನ್ಯಾಷನಲ್ ಇನ್ಕಮ್ ಡಸ್ ನಾಟ್ ಗಿವ್ ಎ ಕ್ಲಿಯರ್ ಪಿಕ್ಚರ್ ಆಫ್ ದಿ ಎಕಾನಮಿ ಆರ್ ಕಂಡೀಷನ್ ಆಫ್ ದಿ ಎಕಾನಮಿ ಆದರೆ ನಮ್ಮ ಮಾತ್ರ ಆದಾಯವು ಒಂದು ದೇಶದ ಆರ್ಥಿಕತೆಯ ಸ್ಪಷ್ಟ ಚಿತ್ರಣವನ್ನು ನೀಡುವುದಿಲ್ಲ when the national income is expressed in terms of base year prices, that is, at constant prices, it is called real national income. when the what national income is expressing in the terms of what base year prices, base year prices, that means what you have to take as a year. Or take as a base year, comparing that price, that year price with present prices that are called real national income. In order to calculate the real national income of a country, a particular year is taken as base year. The price level for that year is assumed to be. ಹಂಡ್ರೆಡ್ ಯಾವಾಗ ಒಂದು ಮೂಲ ವರ್ಷದ ಆಧಾರದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕುತ್ತೇವೆಯೋ ಅದು ನೈಜ ರಾಷ್ಟ್ರೀಯ ಆದಾಯ ಈ ನೈಜ ರಾಷ್ಟ್ರೀಯ ಆದಾಯವನ್ನು ಒಂದು ನಿಗದಿತವಾದ ಮೂಲ ವರ್ಷವೆಂದು ತೆಗೆದುಕೊಳ್ಳಬೇಕಾಗುತ್ತದೆ ಆ ನಿಗದಿತವಾದ ಮೂಲ ವರ್ಷದ ಸರಾಸರಿಯು ಅಥವಾ ಬೆಲೆಗಳು ನೂರಕ್ಕೆ ಸಮವಾಗಿರುತ್ತವೆ ಎಂದು ಊಹಿಸಿಕೊಳ್ಳುತ್ತೇವೆ ರಿಯಲ್ ನ್ಯಾಷನಲ್ ಇನ್ಕಮ್ ದಟ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್ ಫಾರ್ ದಿ ಕರೆಂಟ್ ಇಯರ್ ಇಂಟು ಬೇಸ್ ಇಯರ್ ಪ್ರೈಸ್ ಇಂಡೆಕ್ಸ್ ದಟ್ ಈಸ್ ಹಂಡ್ರೆಡ್ ಡಿವೈಡೆಡ್ ಬೈ ಕರೆಂಟ್ ಇಯರ್ ಪ್ರೈಸ್ ಇಂಡೆಕ್ಸ್ ನೈಜ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕಾದರೆ ಪ್ರಸಕ್ತ ವರ್ಷದ ರಾಷ್ಟ್ರೀಯ ಆದಾಯ ಎಂಟು ಮೂಲ ವರ್ಷದ ಬೆಲೆ ಸೂಚ್ಯಾಂಕ ಪ್ರತಿಶತ ಬಾಗಲೆ ಪ್ರಸಕ್ತ ವರ್ಷದ ಬೆಲೆ ಸೂಚ್ಯಾಂಕ ಈ ರೀತಿಯಾಗಿ ಮಾಡಿದರೆ नमे नैज राष्ट्रीय आदाय दर देर् कैपिट इनकम पर् कैपिट इनकम इज दि एवरेज इनकम आफ् दि पीपल आफ ए कंट्री पर् कैपिट इनकम दट मीन वाट दट इज दि एवरेज इनकम आफ् दि पीपल इन दंट्री हू आर्सैडिंग आर् हुर Staying their average income. In other words, it is average income per head of population of a country. In other words, it is called as per head income of population of the country or of a country. ಪರ್ ಕ್ಯಾಪಿಟ ಇನ್ಕಮ್ ತಲಾ ಆದಾಯ ತಲಾ ಆದಾಯವು ದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಆದಾಯವಾಗಿದೆ ಇನ್ನೊಂದು ರೀತಿಯಾಗಿ ಹೇಳಬೇಕಂದರೆ ಇದು ಪ್ರತಿ ತಲೆಯ ಸರಾಸರಿ ಆದಾಯ ದೇಶದಲ್ಲಿ ವಾಸಿಸುವ ಜನರ ಅಥವಾ ಪ್ರತಿ ತಲೆಯ ಸರಾಸರಿ ಆದಾಯ

दरियुत्तदे थैंक यू